ನನ್ನ ಜೀವಮಾನದಲ್ಲೇ ಇಂಥ ಅತ್ಯಂತ ಸೋಪಜ್ಞವಾದ ಅತ್ಯಂತ ಸ್ವಂತಿಕೆಯ ಅತ್ಯಂತ ಒಂದು ರೀತಿಯ ವೈಶಿಷ್ಟ್ಯಪೂರ್ಣವಾದ ಈ ಸಮಾರಂಭವನ್ನು ನಾನು ಕಂಡಿಲ್ಲ. ಉದ್ಘಾಟನೆಯ ಹೊತ್ತಲ್ಲಿ ಇಲ್ಲಿ ನಮ್ಮ ಈ ಭತ್ತದ ತೆನೆಯ ಮೂಲಕ ಆ ಹಾಲನ್ನು ಅದರ ಮೇಲೆ ಹಾಕಿ ಮಾಡಿದ್ದು ನನಗಿದೊಂದು ಹೊಸ ಅನುಭವ ಆಯಿತು. ಹಾಗೆ ನೋಡಿದ್ರೆ ನಿಜ ಹೇಳಬೇಕು ಅಂದರೆ ಎಲ್ಲ ಜಿಲ್ಲೆಯವರು ಕೂಡ ಒಂದು ವೈಶಿಷ್ಟ್ಯವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ವೈವಿಧ್ಯ ಮತ್ತು ವೈಶಿಷ್ಟ್ಯ ಮತ್ತು ಇಲ್ಲಿನ ಜನರ ಒಂದು ರೀತಿಯ ಸ್ವಂತತನ ಇನ್ಯಾವ ಕನ್ನಡಿಗರಲ್ಲೂ ಇಲ್ಲ ಅಂತ ಹೇಳಿದರೆ ತಪ್ಪಾಗಿ ಭಾವಿಸೋದು. ಬರವಣಿಗೆಯಲ್ಲೂ ಅಷ್ಟೇ. ಮಾನ್ಯ ಗೋವಿಂದ ಪೈ ಅವರು, ಪಂಜೆ ಮಂಗೇಶ್ ರಾಯರು, ಕಡಂಗೋಡ್ಲು ಶಂಕರ ಭಟ್ರು, ಗೋಪಾಲಕೃಷ್ಣ ಅಡಿಗರು, ಡಾಕ್ಟರ್ ಶಿವರಾಮ ಕಾರಂತರು, ವ್ಯಾಸರಾಯ ಬಲ್ಲಾಳರು, ಈಚೆಗೆ ನಿಮ್ಮ ಊರಿನ ಸನಿಹದಲ್ಲೇ ಇರುವಂಥ ರಾಜಕಾರಣದಲ್ಲಿ ಅವರು ಪ್ರಸಿದ್ಧಿ ಪಡೆದಿದ್ದು ಕೂಡ ಮಹಾಕಾವ್ಯವನ್ನು ರಚಿಸಿರುವಂಥ ಶ್ರೀಮಾನ್ ಮೊಯ್ಲಿಯವರು. ಹೀಗೆ ನಿಮ್ಮಲ್ಲಿ ಇರುವಂಥ ವೈಶಿಷ್ಟ್ಯ ಮತ್ತು ನಮ್ಮ ಕನ್ನಡಿಗರ ಮರ್ಯಾದೆಯನ್ನು ಕಾಪಾಡಿರುವ ಸಾಹಸಿಗರಲ್ಲಿ ಬಹುಶಃ ನಮ್ಮ ದಕ್ಷಿಣ ಕನ್ನಡದವರು ಪ್ರಥಮ ಸ್ಥಾನದಲ್ಲಿದ್ದಾರೆ ಅನ್ನಬೇಕು. ಹೋಟೆಲ್ಗಳನ್ನು ಸ್ಥಾಪಿಸಿ ಬೇರೆ ಬೇರೆ ಊರುಗಳಲ್ಲಿ, ಇಲ್ಲೇ ಅಲ್ಲ ದೇಶ ವಿದೇಶಗಳಲ್ಲಿ, ನ್ಯೂಯಾರ್ಕಲ್ಲಿ ಮತ್ತು ಶಿಕಾಗೋ ಅಂಥ ಪಟ್ಟಣದಲ್ಲಿ, ಇಂಗ್ಲೆಂಡಿನ ಕೆಲವು ಕಡೆಗಳಲ್ಲಿ, ಉಡುಪಿ ಹೋಟ್ಲು ನಮ್ಮನ್ನು ಅನುಕರಿಸಿ ಉಡುಪಿ ಮೆಡ್ರಾಸ್ ಹೋಟ್ಲ್ ಅಂತ ಒಬ್ಬ ಇಟ್ಟಿದ್ದಾನೆ ಅಮೇರಿಕಾದಲ್ಲಿ. ಅಂದರೆ ಎಂಥ ಒಂದು ಹೆಸರನ್ನ ನಮ್ಮ ತಂದುಕೊಟ್ಟಿದ್ದಾರೆ ನಮ್ಮ ಸಾಹಸಿಗರು. ಮತ್ತು ಕೊಲ್ಲಿ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿರುವಂಥ ನಮ್ಮ ಬಿ ಆರ್ ಶೆಟ್ಟರಾಗಲಿ, ನನಗೆ ಆತ್ಮೀಯರವರು ಮತ್ತು ಇತರ ವ್ಯಕ್ತಿಗಳಾಗಲಿ ನಮಗೆ ಒಂದು ಕೀರ್ತಿ ಕಲಶವನ್ನೇ ನಮಗೆ ನಮ್ಮ ಕನ್ನಡ ತಾಯಿಗೆ ಅವರು ಮುಡಿಪಾಕಿ ಕೊಟ್ಟಿದ್ದಾರೆ. ಹೀಗಾಗಿ ಇಂಥ ಒಂದು ಸ್ವವೈಶಿಷ್ಟ್ಯವುಳ್ಳ ಅತ್ಯಂತ ಸ್ವಪಜ್ಞತೆಯ ಕನ್ನಡ ಜನರ ಮಧ್ಯೆ ನಾನಿವತ್ತು ನಿಂತು ಉದ್ಘಾಟನೆಯನ್ನು ಮಾಡ್ತಿರೋದು ನನ್ನ ಸೌಭಾಗ್ಯ. ಇದೇನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪರ್ಯಾಯ ಮಾಡ್ತಿದ್ರಂತ ಜನ ಕೇಳ್ತಾರೆ, ಆದರೆ ಸಾಧ್ಯ ಇಲ್ಲ ಹಾಗಲ್ಲ ಅಂತ. ಖಂಡಿತವಾಗ್ಲೂ ನಾವು ಕೂಡ ಹಾಗೆ ಭಾವಿಸ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಮೋಹನ್ ಆಳ್ವ ಅವರೇ, ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪ್ರೀತಿಯಿಂದ ಕೈಗೆತ್ಕೊಂಡು ಮಾಡಿದವರು ನೀವು ಕನ್ನಡ ಸಾಹಿತ್ಯ ಪರಿಷತ್ತಿಂದು. ಜೊತೆಗೆ ನನ್ನ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಇಬ್ಬರು ಅಧ್ಯಕ್ಷರನ್ನು ಇಲ್ಲಿ ಕೂರಿಸಿದ್ದೀರಿ ಇವತ್ತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು. ಅದರ ಜೊತೆಯಾಗಿ ಈಗ ತಾನೇ ನೂತನವಾಗಿ ಅಧ್ಯಕ್ಷನಾಗಿ ಆಯ್ಕೆಗೊಂಡಂತೆ ನನ್ನನ್ನು ಕರೆಸಿದ್ದೀರಿ. ಅದರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಪ್ತವಾದ ಸಂಸ್ಥೆ ಅಂತ ಹೇಳಿದ್ರೆ ನಿಮ್ಮ ಸಂಸ್ಥೆ ಅಂತ ಅನ್ನೋದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾವ ರಾಜಕೀಯ ಒತ್ತಡವೂ ಇಲ್ಲದೆ, ಯಾವ ಧಾರ್ಮಿಕ ಬಣ್ಣವೂ ಇಲ್ಲದೆ, ಆದಷ್ಟು ಒಂದು ರುಜು ಮಾರ್ಗದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ, ಅರ್ಥಪೂರ್ಣವಾಗಿ, ಸಮಯಪ್ರಜ್ಞೆಯಿಂದ ಈ ಸಮ್ಮೇಳನ ನಡೆಸಿಕೊಂಡು ಬರುತ್ತಿರುವಂಥ ಆಳ್ವ ಅವರಿಗೆ ಹಾಗೂ ಅವರ ಬಳಗಕ್ಕೆ ಮತ್ತು ಇಲ್ಲಿ ಸೇರಿದ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನನಗೆ ಮುಪ್ಪಿನ ಷಡಕ್ಷರಿಯ ಒಂದು ನುಡಿ ನೆನಪಾಗ್ತಾ ಇದೆ. ಅವರವರ ಭಾವಕ್ಕೆ, ಅವರವರ ವೇಷಕ್ಕೆ, ಅವರವರಿಗೆಲ್ಲ ದೇವ ನೀನೊಬ್ಬನೆ. ಹೋರಾಟ ವಿಕ್ಕಿಸಲು ಬೇರಾದೆ ಅಲ್ಲದೆ ಬೇರುಂಟೆ ಜಗದೊಳಗೆ ಎಲೆ ದೇವನೆ. ಸುಮ್ಮನೆ ಬಡದಾಡ್ತಾ ಇದ್ದೀವಿ ನಾವು, ಹೋರಾಟ ಮಾಡ್ತಾ ಇದ್ದೀವಿ ಅಂಥ ಒಂದುತನವನ್ನು ತೋರಿಸ್ತಕ್ಕಂಥ ಶುಭ್ರತೆಯ ಸಂಕೇತವಾಗಿ ಆಳ್ವ ಅವರು ಇವತ್ತು ಈ ಸಮ್ಮೇಳನವನ್ನಿಲ್ಲಿ ಏರ್ಪಡಿಸಿದ್ದಾರೆ. ಮೂಡುಬಿದಿರೆ ಪ್ರಾಚೀನ ಕಾಲದಿಂದ ಸಾವಿರ ಕಂಬದ ಬಸದಿಗೆ ಪ್ರಸಿದ್ಧವಾಗಿರುವಂತೆ ಆಧುನಿಕ ಕಾಲದಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರು ಸಾಹಿತ್ಯ ಸಂಸ್ಕೃತಿಯ ಸಾವಿರ ಕಂಬದ ಬಸದಿಯನ್ನು ನಾನು ಇದರಿಗೆ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ.